ಭಾರತೀಯ ವಿದ್ಯಾರ್ಥಿಗಳು ಸಿಲುಕಾಕಿಕೊಂಡಿದ್ದಾರೆ ಉಕ್ರೇನ್ನ ಮೇಲೆ ರಷ್ಯಾ ಯುದ್ಧ ಘೋಷಣೆ ಮಾಡಿದ ನಂತರ ಭಾರತೀಯ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಭಾರತದ 20 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲೇ ಲಾಕ್ ಆಗಿದ್ದಾರೆ ಕೊನೆ ಕ್ಷಣದಲ್ಲಿ ಕ್ಯೂ ಏರ್‌ಪೋರ್ಟ್ ನಲ್ಲಿ ವಿದ್ಯಾರ್ಥಿಗಳು ಲಾಕ್ ಆಗಿದ್ದಾರೆ ಇನ್ನೇನು ಭಾರತಕ್ಕೆ ಬಂದುಬಿಡಬೇಕು ಅಂತ ಹೇಳಿ ಅವರು ಏರ್‌ಪೋರ್ಟ್ ಗೆ ಬಂದಿರಬೇಕಾದ್ರೆ ಅದೇ ಕ್ಷಣದಲ್ಲಿ ಅವರು ಏರ್‌ಪೋರ್ಟ್ ನಲ್ಲೇ ಲಾಕ್ ಆಗಿದ್ದಾರೆ ತವರಿಗೆ ಬರಲಾಗದೆ ವಿದ್ಯಾರ್ಥಿಗಳು ಅಪಾರವಾಗಿ ಪರದಾಡ್ತಾ ಇದ್ದಾರೆ ಅಲ್ಲದೆ ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಉಕ್ರೇನ್ ಗೆ ಹೊರಟಿದ್ದ ಭಾರತೀಯ ವಿಮಾನ ಕೂಡ ವಾಪಸ್ ಆಗಿದೆ ಇವತ್ತು ಅಲ್ಲಿ ಏನಿವತ್ತು ಭಾರತದ ವಿಮಾನ ಹೋಗ್ತಾ ಇತ್ತು ಆ ವಿಮಾನ ಅದಕ್ಕೆ ಅಲ್ಲಿ ಲ್ಯಾಂಡ್ ಆಗಲಿಕ್ಕೆ ಆ ಅರ್ನ್ ಪರ್ಮಿಷನ್ ಅನ್ನು ಕೊಡದೇ ಇರೋ ಕಾರಣಕ್ಕೋಸ್ಕರ ಅದು ಮತ್ತೆ ವಾಪಸ್ ಆಗಿದೆ ಏರ್‌ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ಗೆ ಅವಕಾಶ ಕೊಡದೇ ಇರೋದಕ್ಕೆ ವಾಪಸ್ ಆಗಿದೆ परेशान है लेकिन एम्बेसी कोई जवाब नहीं दे रही है ना यहाँ से जाने के लिए कोई रास्ता है हमारे पास टैक्सी वाले नहीं मिल रहे और कुछ भी नहीं है और एम्बेसी कोई जवाब देने को तैयार नहीं है तो अब हमें जवाब दीजिए हम करेंगे एम्बेसी हमारी जो एम्बेसी है क्यू में वो बंद हो चुकी है मतलब उन्हें बोल दिया गया है ऑर्डर आ गए हैं कि इंडिया जा रही है एम्बेसी तो अब यहाँ पे कोई हेल्प करने के लिए तैयार नहीं है टैक्सी नहीं मिल रही है बस नहीं मिल रही है हम कहाँ जाएं मतलब हम लोग यहाँ पे कीव रेलवे स्टेशन में फंसे हुए हैं हम लोग रात भर से यहाँ पे आए हुए हैं हम डिफरेंट यूनिवर्सिटी से आए हुए हैं बहुत सब अलग अलग जगह से आए हुए हैं हम एम्बेसी को कॉल करे जा रहे हैं यहाँ पे हम बहुत परेशान हैं लेकिन एम्बेसी कोई जवाब नहीं दे रही है ना यहाँ से जाने के लिए कोई रास्ता है हमारे पास टैक्सी वाले नहीं मिल रहे और कुछ भी नहीं है और एम्बेसी कोई जवाब देने को तैयार नहीं है तो अब हमें जवाब दीजिए हम करेंगे एम्बेसी हमारी जो एम्बेसी है क्यू में वो बंद हो चुकी है मतलब उन्हें बोल दिया गया है ऑर्डर आ गए हैं कि इंडिया जा रही है एम्बेसी तो अब यहाँ पे कोई हेल्प करने के लिए तैयार नहीं है टैक्सी नहीं मिल रही है बस नहीं मिल रही है हम कहाँ जाएं मतलब हम लोग यहाँ पे कीव रेलवे स्टेशन में फंसे हुए हैं हम लोग रात भर से यहाँ पे आए हुए हैं हम डिफरेंट यूनिवर्सिटी से आए हुए हैं बहुत सब अलग अलग जगह से आए हुए हैं हम एम्बेसी को कॉल करे जा रहे हैं यहाँ पे हम बहुत परेशान हैं लेकिन एम्बेसी कोई जवाब नहीं दे रही है ना यहाँ से जाने के लिए कोई रास्ता है हमारे पास टैक्सी वाले नहीं मिल रहे और कुछ भी नहीं है और एम्बेसी कोई जवाब देने को तैयार नहीं है तो अब हमें जवाब दीजिए हम करेंगे एम्बेसी हमारी जो एम्बेसी है क्यू में वो बंद हो चुकी है मतलब उन्हें बोल दिया गया ವಿದ್ಯಾರ್ಥಿಗಳಿಗಾಗಿ ಈಗಾಗಲೇ ಫೋನ್ ಸಂಪರ್ಕ ಏನಿದೆ ಅಂತಂದ್ರೆ ಒಂದು ಫೋನ್ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ ಒಂದು ಸಹಾಯವಾಣಿಯನ್ನು ಕೂಡ ಪ್ರಾರಂಭ ಮಾಡಲಾಗಿದೆ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಎಂಬೆಸಿ ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಎಂಬೆಸಿ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲದೆ ನಮಗೆ ಟ್ಯಾಕ್ಸಿ ಕೂಡ ಸಿಗ್ತಾ ಇಲ್ಲ ಇಲ್ಲಿಂದ ವಾಪಸ್ ಮನೆಗೆ ಹೋಗಬೇಕಂದ್ರೆ ನಮ್ಮ ಏನು ಹಾಸ್ಟೆಲ್ಗಳಿದ್ದಾವೆ ಅಲ್ಲಿಗೆ ಹೋಗಬೇಕಾದ್ರೆ ನಮಗೆ ವಾಪಸ್ ವೆಹಿಕಲ್ ಸಿಗ್ತಾ ಇಲ್ಲ ಅದರ ಜೊತೆಗೆ ನಮ್ಮ ಹತ್ರ ದುಡ್ಡು ಕೂಡ ಖಾಲಿ ಆಗ್ತಾ ಇದೆ ಅಲ್ಲದೆ ನಮ್ಮ ಮನೆಯವರನ್ನು ಕೂಡ ನಾವು ಸಂಪರ್ಕಿಸೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಭಾರತದ ಏನು ವಿಮಾನ ಇದೆ ಅದು ಲ್ಯಾಂಡಿಂಗ್ ಆಗೋದ್ರಿಂದ ವಾಪಸ್ ಬರುತ್ತೆ ಅಲ್ಲಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಹೀಗಾಗಿ ವಾಪಸ್ ಬಂದಿದೆ ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಅನೇಕ ಏನು ನಾಗರಿಕರಿದ್ದಾರೆ ಎಲ್ಲರೂ ಕೂಡ ಅಲ್ಲೇ ಸಿಲುಕಿ ಹಾಕ್ಕೊಂಡಿದ್ದಾರೆ ಓಕೆ ಈ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅಮೃತ ಡೆಸ್ಕಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ ಓಕೆ ಅಮೃತ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಏನಂತಂದ್ರೆ ಅನೇಕ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಏರ್ಪೋರ್ಟ್ನಲ್ಲೇ ಸಿಕ್ಕಿ ಹಾಕೊಂಡಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಎಂಬೆಸಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನಿದೆ ಈ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಎಸ್ ಸಂತೋಷ್ ನಾವು ನೋಡ್ತಾ ಇದೀವಿ ಉಕ್ರೇನ್ ನಲ್ಲಿ ಆಗಿರುವಂತಹ ಪರಿಸ್ಥಿತಿನ ಮೊದಲೇ ಭಾರತೀಯ ರಾಯಭಾರಿ ಏನಿದೆ ಉಕ್ರೇನ್ ನಲ್ಲಿ ಅವರು ಹೇಳಿದ್ರು ನಿನ್ನೆ ತಾನೇ 252 ಜನರನ್ನ ನಮ್ಮ ಏರ್ ಇಂಡಿಯಾ ಮೂಲಕ ಸ್ಥಳಾಂತರ ಈಗಾಗಲೇ ಭಾರತಕ್ಕೆ ಕರೆತರಲಾಗಿದೆ ಆದ್ರೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಹೊರಟಿದ್ರು ಇನ್ನು ಮಿಕ್ಕಿದ್ದವ್ರು ಏನಿದ್ರು ಅಲ್ಲಿಂದ ಅವರು ಉಕ್ರೇನ್ ನ ರಾಜಧಾನಿ ಏನಿದೆ ಕೀವ್ಗೆ ಅಲ್ಲಿ ಹೊರಟಿದ್ದಾಗಲೇ ಮೊದಲೇನೆ ರಾಯಭಾರ ಕಚೇರಿಯಿಂದ ಸ್ಟೇಟ್ಮೆಂಟ್ ನ ಬಿಟ್ಟಿದ್ರು ಯಾರು ಹೊರಡಬೇಡಿ ಮತ್ತೆ ನೀವು ಮನೆಗೆ ತೆರಳಿ ಮತ್ತೊಂದ್ಸತಿ ಏರ್ ಮತ್ತೊಂದ್ಸತಿ ಭಾರತದ ಕಡೆಯಿಂದ ವಿಮಾನ ಬಂದಾಗ ನಾವು ಹೇಳಿ ಕಳಿಸ್ತೀವಿ ನಾವೇನು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅವಾಗ ನಿಮ್ನ ಭಾರತಕ್ಕೆ ಕಳಿಸಲಾಗುತ್ತೆ ಅಂತ ಹೇಳಿದ್ರು ಆದ್ರೂ ಕೂಡ ಮಾಹಿತಿನ ತಿಳಿದೇ ಇರುವಂತಹ ವಿದ್ಯಾರ್ಥಿಗಳು ಕೀವ್ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಹೊರಟಿದ್ರು ಅಲ್ಲಿ ಹೋಗಿ ಇವಾಗ ಸುಮಾರು ವಿದ್ಯಾರ್ಥಿಗಳು ಯಾವುದೇ ವಿಮಾನ ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಓಕೆ ಧನ್ಯವಾದಗಳು ಅಮೃತ ನಿಮ್ಮೆಲ್ಲ ಮಾಹಿತಿಗಾಗಿ जो एम्बेसी है क्यू में वो बंद हो चुकी है मतलब उन्हें बोल दिया गया है ऑर्डर आ गए हैं कि इंडिया जा रही है एम्बेसी
तो अब यहाँ पे कोई हेल्प करने के लिए तैयार नहीं है, टैक्सी नहीं मिल रही है, बस नहीं मिल रही है, हम कहाँ जाएं? मतलब हम लोग यहाँ पे कीव रेलवे स्टेशन में फंसे हुए हैं, हम लोग डाक भर के यहाँ पे आए हुए हैं, हम डिफरेंट यूनिवर्सिटी से आए हुए हैं, बहुत सब अलग अलग जगह से आए हुए हैं, हम एम्बेसी को कॉल करे जा रहे हैं, यहाँ पे हम बहुत परेशान हैं, लेकिन एम्बेसी कोई जवाब नहीं दे रही है, ना यहाँ से जाने के लिए कोई रास्ता है हमारे पास, टैक्सी वाले नहीं मिल रहे हैं और कुछ भी नहीं है, और एम्बेसी कोई जवाब देने को तैयार नहीं है, तो अब हमें जवाब दिया करेगा ಓಕೆ ನಮ್ಮ ಜೊತೆಗೆ ವಿದ್ಯಾರ್ಥಿನಿ ಗೌತಮಿ ಅವರು ಲೈವ್ ಇದ್ದಾರೆ ಓಕೆ ಗೌತಮಿ ಅವರೇ ಏನಿದೆ ಸದ್ಯಕ್ಕೆ ಅಲ್ಲಿಯ ಪರಿಸ್ಥಿತಿ ಸದ್ಯಕ್ಕೆ ಏನು ಇಲ್ಲ ಸೇಫ್ ಆಗಿದ್ದೀರಿ ಹಾಸ್ಟೆಲಲ್ಲಿ ಓಕೆ ಅಲ್ಲಿಂದ ಈಗ ವಾಪಸ್ ಆಗಿದ್ದೀರಾ ನೀವು ವಾಪಸ್ ಇಲ್ಲ ನಾವು ಇಲ್ಲೇ ಇದ್ದೀರಿ ಯುಕ್ರೇನ್ ಅಲ್ಲೇ ಇದ್ದೀರಿ ಇಂಡಿಯಾಗೆ ವಾಪಸ್ ಇನ್ನ ಬಂದಿಲ್ಲ ಅಲ್ಲಿ ನಿಮ್ಮನ್ನ ಎಂಬೆಸಿ ಏನಾದರೂ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಮಾಡಿದ್ಯಾ? ಯಾಕಂದ್ರೆ ನೀವು ಅಲ್ಲಿ ಹೋಗ್ಬೇಕಾದ್ರೆ ಎಂಬೆಸಿಯ ಹತ್ರ ಇವರು ಇಂತಹ ದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಿಮ್ಮೆಲ್ಲ ಡೀಟೇಲ್ಸ್ ಇರುತ್ತೆ. ಎಂಬೆಸಿನ ನೀವೇನಾದ್ರೂ ಸಂಪರ್ಕ ಮಾಡಿದ್ದೀರಾ? ಹ್ಞೂ, ಕಾಲೇಜಿಂದ ಎಂಬೆಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸಪೋರ್ಟ್ ಇದೆ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅರೇಂಜ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಎಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲಿ? ಇಲ್ಲಿ 300 ಜನ ಇದ್ದೀರಿ ಇಡೀ ಹಾಸ್ಟೆಲ್ ಸೇರಿಸಿ. ಓಕೆ, ಹುಡುಗರು ಆಮೇಲೆ ಹುಡುಗಿಯರು. ಓಕೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ವಾಪಸ್ ಬಂದಿದ್ದಾರಾ ಭಾರತಕ್ಕೆ? ಫ್ರೆಂಡ್ಸ್ ಅಂತ ಸೀನಿಯರ್ ಒಬ್ಬಳು ನೆನ್ನೆ ಫ್ಲೈಟ್ ಅಲ್ಲಿ ವಾಪಸ್ ಹೋಗಿದ್ದಾರೆ. ಓಕೆ, ಅಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಆಗ್ತಾ ಇದೆಯಾ? ಅಲ್ಲಿ ಸದ್ಯಕ್ಕೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಎದುರಾಗ್ತಾ ಇದೆಯಾ? ಸದ್ಯಕ್ಕೆ ಯುದ್ಧ ಘೋಷಣೆ ಆಗಿದೆ, ಭೀತಿಯ ವಾತಾವರಣ ಇದೆ. ಏನು ಆ ಥರ ಏನಿಲ್ಲ, ನಾವು ಸೇಫ್ ಆಗಿ ಒಳಗಡೆ ಇದ್ದೀರಿ, ಆಚೆನೂ ಆ ಥರ ಏನು ಇಲ್ಲ. ನಾನಿರೋ ಪ್ಲೇಸ್ ಅಲ್ಲಿ ಅಂತೂ ಆ ಥರ ಏನು ಸಿನಾರಿಯೋ ಏನು ಆ ಥರ ಕಾಣಿಸ್ತಾ ಇದೆ. ಓಕೆ, ಯುದ್ಧ ನಡೀತಾ ಇರುವಂತಹ ಜಾಗ ಇದೆಯಲ್ಲ, ಅದರಿಂದ ಎಷ್ಟು ದೂರ ಇದ್ದೀರಿ ನೀವು? ಸುಮಾರು 20 ಕಿಲೋಮೀಟರ್. ಓಕೆ, ಯಾವಾಗಿಂದ ಬೆಳಗ್ಗೆಯಿಂದ ಸದ್ಯಕ್ಕೆ ಇವತ್ತು ಬೆಳಗ್ಗೆಯಿಂದಾನೇ ಯುದ್ಧ ಸ್ಟಾರ್ಟ್ ಆಗಿದೆ, ಅಲ್ಲಿ ಅಟ್ಯಾಕ್ ಸ್ಟಾರ್ಟ್ ಆಗಿದೆ, ಏನು ಸದ್ದುಗಳನ್ನು ಏನಾದರೂ ಕೇಳಿದ್ರ ನೀವು, ಏರೋಪ್ಲೇನ್ಸನ್ನ ನೋಡಿದ್ರ ಫೈಟರ್ ಜೆಟ್ಗಳ? ಏರೋಪ್ಲೇನ್ಸ್ ಅಂತ ಏನು ನೋಡಿಲ್ಲ, ಅದು ಸೌಂಡ್ನ ಕೇಳಿದ್ದೀರಿ, ಮಿಸೈಲ್ ಸೌಂಡ್ ಎಲ್ಲ 4 o'clock ಆ ಥರ ಸ್ಟಾರ್ಟ್ ಆಯಿತು, ಆವಾಗ ಕೇಳಿಸ್ಕೊಂಡಿದ್ದೀರಿ. ಓಕೆ ಓಕೆ, ವಾಪಸ್ ಭಾರತಕ್ಕೆ ಯಾವಾಗ ವಾಪಸ್ ಆಗ್ತೀರಿ ಅಂತ? ಅದು ಅರೇಂಜ್ ಮಾಡ್ತಾ ಇದ್ದಾರೆ, ನೋಡೋಣ. ಎಂಬೆಸಿ ನಿಮ್ಮನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ಯಾ? ಎಂಬೆಸಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ನಮ್ಗೆ ಆದಷ್ಟು ಬೇಗ ಇಂಡಿಯಾಗೆ ಕಳ್ಸ್ಕೊಡಕ್ಕೆ. ಓಕೆ, ಸದ್ಯಕ್ಕಂತರೂ ವಿಮಾನ ಅಲ್ಲಿ ಲ್ಯಾಂಡಿಂಗ್ಗೆ ಅವಕಾಶ ಕೊಡ್ತಾ ಇಲ್ಲ. ನೆಕ್ಸ್ಟ್ ಅವಕಾಶ ಕೊಟ್ಟಾಗ ನಿಮ್ಮನ್ನೆಲ್ಲರನ್ನು ಕೂಡ ವಾಪಸ್ ಭಾರತಕ್ಕೆ ಮರಳಿ ತರ್ತೀನಿ ಅಂತ ಕೂಡ ಎಂಬೆಸಿ ಹೇಳಿದೆ. ಹೀಗಾಗಿ ನೀವು ಎಲ್ಲೆಲ್ಲಿದ್ದೀರಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಎಲ್ರಿಗೂ ಕೂಡ ಹೊರಗಡೆ ಎಲ್ಲೂ ತಿರುಗಾಡದಂತೆ ಸ್ವಲ್ಪ ಸಂದೇಶಗಳನ್ನು ನೀಡಿ. ಅವರೆಲ್ಲರ ಏನಂತಂದರೆ ನಿಮ್ಮ ರಕ್ಷಣೆಯ ಜೊತೆಗೆ ಅವರ ರಕ್ಷಣೆಯನ್ನು ಕೂಡ ಮಾಡಿಕೊಂಡು ಮತ್ತೆ ವಾಪಸ್ಸು ಭಾರತಕ್ಕೆ ಮರಳಿ ಬನ್ನಿ ಅಂತ ಸ್ವಾಗತಿಸ್ತೇನೆ ನಿಮ್ಮನ್ನು.